ಒಂದನೆಯ ಪ್ರಶ್ನೆ ಕಳಿಂಗ ಯುದ್ಧವು ಈ ಕೆಳಗಿನ ಯಾವ ಮೌರ್ಯ ರಾಜನ ಆಳ್ವಿಕೆಯಲ್ಲಿ ನಡೆಯಿತು ಒಂದನೆಯ ಆಪ್ಷನ್ ಅಶೋಕ ಎರಡನೆಯ ಆಪ್ಷನ್ ಬಿಂದುಸಾರ ಮೂರನೆಯ ಆಪ್ಷನ್ ಚಂದ್ರಗುಪ್ತ ನಾಲ್ಕನೇ ಆಪ್ಷನ್ ದಶರಥ ಸರಿ ಉತ್ತರ ಅಶೋಕ ಎರಡನೆಯ ಪ್ರಶ್ನೆ ಭಾರತದಲ್ಲಿ ಮೊದಲ ಸಂಪೂರ್ಣ ಜನಗಣತಿಯನ್ನು ಯಾವಾಗ ನಡೆಸಲಾಯಿತು ಒಂದನೆಯ ಆಪ್ಷನ್ ಹದಿನೆಂಟುನೂರ ಎಂಬತ್ತೆರಡು ಎರಡನೆಯ ಆಪ್ಷನ್ ಹದಿನೆಂಟುನೂರ ಎಂಬತ್ತು ಮೂರನೇ ಆಪ್ಷನ್ ಹದಿನೆಂಟುನೂರ ಎಂಬತ್ತೊಂದು ನಾಲ್ಕನೇ ಆಪ್ಷನ್ ಹದಿನೆಂಟುನೂರ ಎಂಬತ್ತೇಳು ಸರಿ ಉತ್ತರ ಹದಿನೆಂಟುನೂರ ಎಂಬತ್ತೊಂದು ಮೂರನೆಯ ಪ್ರಶ್ನೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರಾಖಂಡ್ ಸರ್ಕಾರದ ರಾಜ್ಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಒಂದನೆಯ ಆಪ್ಷನ್ ರಿಷಬ್ ಪಂತ್ ಎರಡನೇ ಆಪ್ಷನ್ ದಿನೇಶ್ ಕಾರ್ತಿಕ್ ಮೂರನೆಯ ಆಪ್ಷನ್ ಅಕ್ಷಯ್ ಕುಮಾರ್ ನಾಲ್ಕನೇ ಆಪ್ಷನ್ ರೋಹಿತ್ ಶೆಟ್ಟಿ ಸರಿ ಉತ್ತರ ರಿಷಬ್ ಪಂತ್ ನಾಲ್ಕನೆಯ ಪ್ರಶ್ನೆ ಭಾರತೀಯ ಸಂವಿಧಾನದ ಮೌಲ್ಯ ಪಾಠ್ಯವು ಡ್ಯಾಶ್ ವಿಧಿಗಳನ್ನು ಒಳಗೊಂಡಿದೆ ಒಂದನೆಯ ಆಪ್ಷನ್ ಮುನ್ನೂರ ಎಪ್ಪತ್ತಾರು ಎರಡನೆಯ ಆಪ್ಷನ್ ಮುನ್ನೂರ ತೊಂಬತ್ತೈದು ಮೂರನೆಯ ಆಪ್ಷನ್ ಮುನ್ನೂರ ಎಂಬತ್ತಾರು ನಾಲ್ಕನೇ ಆಪ್ಷನ್ ನಾಲ್ಕುನೂರ ನಲವತ್ತು ಸರಿ ಉತ್ತರ ಮುನ್ನೂರ ತೊಂಬತ್ತೈದು ಐದನೆಯ ಪ್ರಶ್ನೆ ಪಾಚಿಗಳು ಮತ್ತು ಮಾರ್ಚೆಂಟಿಯಾ ಈ ಕೆಳಗಿನ ಯಾವುದರ ಅಡಿಯಲ್ಲಿ ಬರುತ್ತದೆ ಒಂದನೆಯ ಆಪ್ಷನ್ ಆವಾಸ ಸಸ್ಯಗಳು ಎರಡನೆಯ ಆಪ್ಷನ್ ಶೈವಲಯಗಳು ಮೂರನೇ ಆಪ್ಷನ್ ಅನಾವೃತ್ತಿ ಬೀಜ ಸಸ್ಯಗಳು ನಾಲ್ಕನೇ ಆಪ್ಷನ್ ಪುಚ್ಚ ಸಸ್ಯಗಳು ಸರಿ ಉತ್ತರ ಆವಾಸ್ಯ ಸಸ್ಯಗಳು ಆರನೆಯ ಪ್ರಶ್ನೆ ಆದಾಯ ರಸೀದಿಗಳು ಡ್ಯಾಶ್ ಆಗಿದ್ದು ಅವು ಸರ್ಕಾರದ ಮೇಲೆ ಹಕ್ಕು ಪಡೆಯುವುದಿಲ್ಲ ಒಂದನೇ ಆಪ್ಷನ್ ಬಂಡವಾಳ ರಸೀದಿಗಳು ಎರಡನೇ ಆಪ್ಷನ್ ಮರುಪಡೆಯಲಾಗದು ಮೂರನೇ ಆಪ್ಷನ್ ದೃಢೀಕರಿಸಬಹುದಾದ ನಾಲ್ಕನೇ ಆಪ್ಷನ್ ಮರುಪಡೆಯಬಹುದಾದ ಸರಿ ಉತ್ತರ ಮರುಪಡೆಯಲಾಗದು ಏಳನೆಯ ಪ್ರಶ್ನೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವ ಮೂಲಭೂತ ಹಕ್ಕುಗಳನ್ನು ಅಮಾನತ್ತುಗೊಳಿಸಲಾಗುವುದಿಲ್ಲ ಒಂದನೇ ಆಪ್ಷನ್ ವಿಧಿ ಹದಿನಾಲ್ಕು ಹದಿನೈದು ಎರಡನೇ ಆಪ್ಷನ್ ವಿಧಿ ಹದಿನೆಂಟು ಹತ್ತೊಂಬತ್ತು ಮೂರನೇ ಆಪ್ಷನ್ ವಿಧಿ ಇಪ್ಪತ್ತು ಇಪ್ಪತ್ತೊಂದು ನಾಲ್ಕನೇ ಆಪ್ಷನ್ ವಿಧಿ ಹದಿನಾರು ಹದಿನೇಳು ಸರಿ ಉತ್ತರ ವಿಧಿ ಇಪ್ಪತ್ತು ಇಪ್ಪತ್ತೊಂದು ಎಂಟನೆಯ ಪ್ರಶ್ನೆ ಭಾರತದಲ್ಲಿ ಅರೇಬಿಕ್ ಕಾಫಿಯನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಬೆಳೆಯಲಾಗುತ್ತದೆ ಒಂದನೆಯ ಆಪ್ಷನ್ ಅಸ್ಸಾಂ ಎರಡನೇ ಆಪ್ಷನ್ ಉತ್ತರಾಖಂಡ್ ಮೂರನೇ ಆಪ್ಷನ್ ಪಶ್ಚಿಮ ಬಂಗಾಳ ನಾಲ್ಕನೇ ಆಪ್ಷನ್ ಕರ್ನಾಟಕ ಸರಿ ಉತ್ತರ ಕರ್ನಾಟಕ ಒಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟರಲ್ಲಿ ವಿಜಯ್ ಹಜಾರೆ ಟ್ರೋಫಿಯನ್ನು ಯಾವ ರಾಜ್ಯ ಗೆದ್ದಿದೆ ಒಂದನೆಯ ಆಪ್ಷನ್ ಉತ್ತರ ಪ್ರದೇಶ ಎರಡನೇ ಆಪ್ಷನ್ ಕರ್ನಾಟಕ ಮೂರನೇ ಆಪ್ಷನ್ ಕೇರಳ ನಾಲ್ಕನೇ ಆಪ್ಷನ್ ಮಹಾರಾಷ್ಟ್ರ ಸರಿಯಾದ ಉತ್ತರ ಕರ್ನಾಟಕ ಹತ್ತನೆಯ ಪ್ರಶ್ನೆ ಭಾರತದ ಮೊದಲ ವೈಯಕ್ತಿಕ ಸತ್ಯಾಗ್ರಹಿ ಯಾರಾಗಿದ್ದರು ಒಂದನೆಯ ಆಪ್ಷನ್ ಜಯಪ್ರಕಾಶ್ ನಾರಾಯಣ್ ಎರಡನೇ ಆಪ್ಷನ್ ಜವಾಹರ್ಲಾಲ್ ನೆಹರು ಮೂರನೇ ಆಪ್ಷನ್ ಮಹಾತ್ಮ ಗಾಂಧಿ ನಾಲ್ಕನೆಯ ಆಪ್ಷನ್ ಆಚಾರ್ಯ ವಿನೋಬ ಭಾವೆ ಸರಿ ಉತ್ತರ ಆಚಾರ್ಯ ವಿನೋಬ ಭಾವೆ ಒಂದನೆಯ ಆಪ್ಷನ್ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯನ್ನು ತೊಡೆದು ಹಾಕಲು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯಾರು ಪಡೆದರು ಒಂದನೆಯ ಆಪ್ಷನ್ ನಲ್ಸೆಲ್ ಮಂಡೇಲಾ ಎರಡನೆಯ ಆಪ್ಷನ್ ರವೀಂದ್ರನಾಥ್ ಟ್ಯಾಗೋರ್ ಮೂರನೆಯ ಆಪ್ಷನ್ ಮಹಾತ್ಮ ಗಾಂಧಿ ನಾಲ್ಕನೇ ಆಪ್ಷನ್ ಅಲ್ಬರ್ಟ್ ಜಾನ್ ಲೂಟಲಿ ಸರಿ ಉತ್ತರ ನಲ್ಸೆಲ್ ಮಂಡೇಲ ಎರಡನೆಯ ಪ್ರಶ್ನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಯಾವ ಪ್ರಸಿದ್ಧ ಕ್ರೀಡಾಪಟು ಪಡೆದಿದ್ದಾರೆ ಒಂದನೆಯ ಆಪ್ಷನ್ ರವಿಶಾಸ್ತ್ರಿ ಎರಡನೆಯ ಆಪ್ಷನ್ ಯೋಗೇಶ್ವರ್ ದತ್ ಮೂರನೆಯ ಆಪ್ಷನ್ ಸಚಿನ್ ತೆಂಡೂಲ್ಕರ್ ನಾಲ್ಕನೇ ಆಪ್ಷನ್ ಎಂ ಎಸ್ ಧೋನಿ ಸರಿ ಉತ್ತರ ಸಚಿನ್ ತೆಂಡೂಲ್ಕರ್ ಮೂರನೆಯ ಪ್ರಶ್ನೆ ಕೈಲಾಶ ಸತ್ಯರ್ಥಿ ಅವರು ಡ್ಯಾಶ್ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಒಂದನೆಯ ಆಪ್ಷನ್ ಶಾಂತಿ ಎರಡನೆಯ ಆಪ್ಷನ್ ಭೌತಶಾಸ್ತ್ರ ಮೂರನೆಯ ಆಪ್ಷನ್ ಸಾಹಿತ್ಯ ನಾಲ್ಕನೇ ಆಪ್ಷನ್ ಆರ್ಥಿಕ ಅಧ್ಯಯನಗಳು ಸರಿ ಉತ್ತರ ಶಾಂತಿ ನಾಲ್ಕನೇ ಪ್ರಶ್ನೆ ಗುರು ಕೇಳು ಚರಣ್ ಮಹಾಪಾತ್ರ ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸ್ಥಾಪಿಸಲಾಗಿದೆ ಗುರು ಕೇಳು ಚರಣ್ ಮಹಾಪಾತ್ರ ಯಾವ ನೃತ್ಯ ಪ್ರಕಾರಕ್ಕಾಗಿ ಗುರುತಿಸಲ್ಪಟ್ಟಿತ್ತು ಒಂದನೆಯ ಆಪ್ಷನ್ ಮಣಿಪುರಿ ಎರಡನೆಯ ಆಪ್ಷನ್ ಒಡಿಸ್ಸಿ ಮೂರನೆಯ ಆಪ್ಷನ್ ಕಥಕ್ ನಾಲ್ಕನೇ ಆಪ್ಷನ್ ಚೌ ಸರಿ ಉತ್ತರ ಒಡಿಸ್ಸಿ ಐದನೆಯ ಪ್ರಶ್ನೆ ಎರಡು ಸಾವಿರದಲ್ಲಿ ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣವನ್ನು ಯಾವ ಪ್ರಸಿದ್ಧ ಭಾರತೀಯ ಒಡಿಸಿ ನರ್ತಕಿಯನ್ನು ಪಡೆದರು ಒಂದನೇ ಆಪ್ಷನ್ ಖೇಲು ಚರಣ್ ಮಹಾಪಾತ್ರ ಎರಡನೇ ಆಪ್ಷನ್ ದರ್ಶನ್ ಜುವೇರಿ ಮೂರನೇ ಆಪ್ಷನ್ ಸುನಂದಾ ನಾಯರ್ ನಾಲ್ಕನೇ ಆಪ್ಷನ್ ದೇವಿ ಅರುಣ್ ಡೆಲ್ ಸರಿ ಉತ್ತರ ಖೇಲು ಚರಣ್ ಮಹಾಪಾತ್ರ ಆರನೆಯ ಪ್ರಶ್ನೆ ಕೆಳಗಿನವರಲ್ಲಿ ಯಾರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿದೆ ಒಂದನೇ ಆಪ್ಷನ್ ಸಿ ವಿ ರಾಮನ್ ಎರಡನೇ ಆಪ್ಷನ್ ಕೈಲಾಸ ಸತ್ಯಾರ್ಥಿ ಮೂರನೇ ಆಪ್ಷನ್ ಅಮರ್ತ್ಯ ಸೇನಾ ನಾಲ್ಕನೇ ಆಪ್ಷನ್ ರವೀಂದ್ರನಾಥ್ ಟ್ಯಾಗೋರ್ ಸರಿ ಉತ್ತರ ಕೈಲಾಶಯ ಸತ್ಯಾರ್ಥಿ ಏಳನೆಯ ಪ್ರಶ್ನೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಚಿತ್ರರಂಗದಲ್ಲಿ ಜೀವಮಾನದ ಸಾಧನೆಗಾಗಿ ಆಸ್ಕರ್ ಪಡೆದ ಮೊದಲ ಭಾರತೀಯ ಯಾರು ಒಂದನೆಯ ಆಪ್ಷನ್ ತರುಣ್ ಮಂಜುಂದಾರ್ ಎರಡನೇ ಆಪ್ಷನ್ ಕೆ ವಿಶ್ವನಾಥ್ ಮೂರನೆಯ ಆಪ್ಷನ್ ಸತ್ಯಜಿತ್ ರೈ ನಾಲ್ಕನೇ ಆಪ್ಷನ್ ಟಿ ರಾಮರಾವ್ ಸರಿ ಉತ್ತರ ಸತ್ಯಜಿತ್ ರೈ ಎಂಟನೆಯ ಪ್ರಶ್ನೆ ಹತ್ತೊಂಬತ್ತು ಮೂವತ್ತರಲ್ಲಿ ಯಾವ ಭಾರತೀಯರಿಗೆ ಭೌತಶಾಸ್ತ್ರದಲ್ಲಿ ನೋಬಲ್ ಪ್ರಶಸ್ತಿಯನ್ನು ನೀಡಲಾಯಿತು ಒಂದನೆಯ ಆಪ್ಷನ್ ವಿಕ್ರಮ್ ಸಾರಾಭಾಯ್ ಎರಡನೇ ಆಪ್ಷನ್ ರವೀಂದ್ರನಾಥ್ ಟ್ಯಾಗೋರ್ ಮೂರನೆಯ ಆಪ್ಷನ್ ಅಮರ್ತ್ಯ ಸೇನಾ ನಾಲ್ಕನೇ ಆಪ್ಷನ್ ಸಿ ವಿ ರಾಮನ್ ಸರಿ ಉತ್ತರ ಸಿ ವಿ ರಾಮನ್ ಒಂಬತ್ತನೆಯ ಪ್ರಶ್ನೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಮೊದಲು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಹಸ್ತಾಂತರಿಸಲಾಯಿತು ಮತ್ತು ಮೊದಲ ದ್ರೋಣಾಚಾರ್ಯ ಪ್ರಶಸ್ತಿ ವಿಜೇತರು ಡ್ಯಾಶ್ ಒಂದನೇ ಆಪ್ಷನ್ ಹಂಸ ಶರ್ಮಾ ಎರಡನೇ ಆಪ್ಷನ್ ಬಾಲಚಂದ್ರ ಭಾಸ್ಕರ್ ಭಗವತ್ ಮೂರನೇ ಆಪ್ಷನ್ ಕರಣ್ ಸಿಂಗ್ ನಾಲ್ಕನೇ ಆಪ್ಷನ್ ಹವಾ ಸಿಂಗ್ ಸರಿ ಉತ್ತರ ಬಾಲಚಂದ್ರ ಭಾಸ್ಕರ್ ಭಗವತ್ ಹತ್ತನೆಯ ಪ್ರಶ್ನೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಗೆದ್ದ ಮೊದಲ ಮಹಿಳೆ ಎರಡು ಸಾವಿರರಲ್ಲಿ ವೇಟ್ ಲಿಫ್ಟಿಂಗ್ ತರಬೇತಿದಾರರು ಡ್ಯಾಶ್ ಒಂದನೆಯ ಆಪ್ಷನ್ ಸುನಿತಾ ಶರ್ಮಾ ಎರಡನೇ ಆಪ್ಷನ್ ರೇಣು ಕೊಹ್ಲಿ ಮೂರನೇ ಆಪ್ಷನ್ ಪೂರ್ಣಿಮಾ ಮೊಹತ್ ನಾಲ್ಕನೇ ಆಪ್ಷನ್ ಹಂಸ ಶರ್ಮಾ ಸರಿ ಉತ್ತರ ಹಂಸ ಶರ್ಮಾ ಒಂದನೆಯ ಪ್ರಶ್ನೆ ಕೆಳಗಿನವರಲ್ಲಿ ಗ್ರಾಮೀಣ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳಾ ಸಂಗೀತಗಾರ್ತಿ ಯಾರು ಒಂದನೆಯ ಆಪ್ಷನ್ ತನ್ವಿಷಾ ಎರಡನೇ ಆಪ್ಷನ್ ನೀತಿ ಮೋಹನ್ ಮೂರನೇ ಆಪ್ಷನ್ ಶ್ವೇತಾ ಪಂಡಿತ್ ನಾಲ್ಕನೇ ಆಪ್ಷನ್ ಶಾಲ್ಮಿಲಿ ಸರಿ ಉತ್ತರ ತನ್ವೀಷ ಎರಡನೆಯ ಪ್ರಶ್ನೆ ಪ್ರಿಚ್ಕರ್ ಪ್ರಶಸ್ತಿಯು ಈ ಕೆಳಗಿನ ಯಾವ ಕ್ಷೇತ್ರಗಳಿಗೆ ಸಂಬಂಧಿಸಿದೆ ಒಂದನೆಯ ಆಪ್ಷನ್ ಸಂಗೀತ ಎರಡನೆಯ ಆಪ್ಷನ್ ಔಷಧಿ ಮೂರನೆಯ ಆಪ್ಷನ್ ವಾಸ್ತುಶಿಲ್ಪ ನಾಲ್ಕನೇ ಆಪ್ಷನ್ ಗಣಿತಶಾಸ್ತ್ರ ಸರಿ ಉತ್ತರ ವಾಸ್ತುಶಿಲ್ಪ ಮೂರನೆಯ ಪ್ರಶ್ನೆ ಎ ಆರ್ ರೆಹಮಾನ್ ಪ್ರಶಸ್ತಿಗೆ ಸಂಗೀತಗಾರ ಈ ಕೆಳಗಿನ ಯಾವ ಹಾಡಿಗೆ ಐವತ್ತೇಳನೇ ಗ್ರಾಮಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಒಂದನೆಯ ಆಪ್ಷನ್ ಜೈ ಹೋ ಎರಡನೇ ಆಪ್ಷನ್ ರೂಬಾರು ಮೂರನೆಯ ಆಪ್ಷನ್ ಒಂದೇ ಮಾತರಂ ನಾಲ್ಕನೇ ಆಪ್ಷನ್ ಡೆಲ್ಲಿ ಆರು ಸರಿ ಉತ್ತರ ಜೈ ಹೋ ನಾಲ್ಕನೆಯ ಪ್ರಶ್ನೆ ರವೀಂದ್ರನಾಥ್ ಟಾಗೋರ್ ಅವರು ಯಾವ ಪುಸ್ತಕಕ್ಕಾಗಿ ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು ಒಂದನೆಯ ಆಪ್ಷನ್ ಪಂಚಾಯತ್ ಎರಡನೇ ಆಪ್ಷನ್ ಗೀತಾಂಜಲಿ ಮೂರನೇ ಆಪ್ಷನ್ ಗೋರ ನಾಲ್ಕನೇ ಆಪ್ಷನ್ ಗೀತಾಬಿಟನ್ ಸರಿ ಉತ್ತರ ಗೀತಾಂಜಲಿ ಐದನೆಯ ಪ್ರಶ್ನೆ ಪ್ರಸಿದ್ಧ ಗಿರಿಧಾಮ ಅಥವಾ ಪರ್ವತ ಪ್ರವಾಸಿತಾಣವಾದ ಉದಗ್ ಮಂಡಲಂ ಅನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಊಟಿ ಎರಡನೇ ಆಪ್ಷನ್ ಕೊಡಕಿನಾಲ್ ಮೂರನೇ ಆಪ್ಷನ್ ಶಿವಪುರಿ ನಾಲ್ಕನೇ ಆಪ್ಷನ್ ಮಸೂರಿ ಸರಿ ಉತ್ತರ ಊಟಿ ಆರನೆಯ ಪ್ರಶ್ನೆ ಕಬ್ಬಿಣದ ಕಂಬವು ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಒಂದನೆಯ ಆಪ್ಷನ್ ಕಲ್ಕತ್ತಾ ಎರಡನೆಯ ಆಪ್ಷನ್ ದೆಹಲಿ ಮೂರನೆಯ ಆಪ್ಷನ್ ಚೆನ್ನೈ ನಾಲ್ಕನೇ ಆಪ್ಷನ್ ಜೈಪುರ್ ಸರಿ ಉತ್ತರ ದೆಹಲಿ ಏಳನೆಯ ಪ್ರಶ್ನೆ ಹರಪ್ಪನ ನಗರವಾದ ಧೋಲ್ವೀರನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಡ್ಯಾಶ್ ಭಾರತೀಯ ತಾಣ ಎಂದು ಹೆಸರಿಸಲಾಗಿದೆ ಒಂದನೇ ಆಪ್ಷನ್ ಮೂವತ್ತೆಂಟನೇ ಎರಡನೇ ಆಪ್ಷನ್ ಮೂವತ್ತೊಂಬತ್ತನೇ ಮೂರನೇ ಆಪ್ಷನ್ ನಲವತ್ತನೇ ನಾಲ್ಕನೇ ಆಪ್ಷನ್ ಮೂವತ್ತೇಳನೇ ಸರಿ ಉತ್ತರ ನಲವತ್ತನೇ ಎಂಟನೆಯ ಪ್ರಶ್ನೆ ಬುಲೊಂದ್ ದರ್ವಾಜವು ಭಾರತದ ಯಾವ ರಾಜ್ಯದಲ್ಲಿದೆ ಒಂದನೇ ಆಪ್ಷನ್ ದೆಹಲಿ ಎರಡನೇ ಆಪ್ಷನ್ ಕರ್ನಾಟಕ ಮೂರನೇ ಆಪ್ಷನ್ ಗುಜರಾತ್ ನಾಲ್ಕನೇ ಆಪ್ಷನ್ ಉತ್ತರ ಪ್ರದೇಶ ಸರಿ ಉತ್ತರ ಉತ್ತರ ಪ್ರದೇಶ್ ಒಂಬತ್ತನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದನ್ನು ಬೆಟ್ಟಗಳ ರಾಣಿ ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ನೈನಿತಾಲ್ ಎರಡನೇ ಆಪ್ಷನ್ ಮಸೂರಿ ಮೂರನೇ ಆಪ್ಷನ್ ಧನೌಲ್ತಿ ನಾಲ್ಕನೇ ಆಪ್ಷನ್ ಅಲ್ಮೋರ ಸರಿ ಉತ್ತರ ಮಸೂರಿ ಹತ್ತನೆಯ ಪ್ರಶ್ನೆ ಯಾವ ದೇಶವನ್ನು ವಿಶ್ವದ ಸಕ್ಕರೆ ಬಟ್ಟಲು ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಭಾರತ ಎರಡನೇ ಆಪ್ಷನ್ ಅರ್ಜೆಂಟೀನಾ ಮೂರನೇ ಆಪ್ಷನ್ ಯು ಎಸ್ ಎ ನಾಲ್ಕನೇ ಆಪ್ಷನ್ ಕ್ಯೂಬಾ ಸರಿ ಉತ್ತರ ಕ್ಯೂಬಾ ಒಂದನೆಯ ಪ್ರಶ್ನೆ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಡ್ಯಾಶ್ಗಾಗಿ ನೀಡಲಾಗುತ್ತದೆ ಒಂದನೆಯ ಆಪ್ಷನ್ ಮಾನವೀಯ ಸೇವೆ ಎರಡನೇ ಆಪ್ಷನ್ ಕ್ರೀಡಾ ಸಾಧನೆಗಳು ಮೂರನೆಯ ಆಪ್ಷನ್ ಅತ್ಯುತ್ತಮ ಪತ್ರಿಕೋದ್ಯಮ ನಾಲ್ಕನೇ ಆಪ್ಷನ್ ಅತ್ಯುತ್ತಮ ಸಾಹಿತ್ಯ ಸರಿ ಉತ್ತರ ಮಾನವೀಯ ಸೇವೆ ಎರಡನೆಯ ಪ್ರಶ್ನೆ ಅಲೆಕ್ಸಾಂಡರ್ ಡಾರ್ಲಿಂಪಲ್ ಪ್ರಶಸ್ತಿಯನ್ನು ಡ್ಯಾಶ್ ಹೈಡ್ರೋಗ್ರಾಫಿಕ್ ಆಫೀಸ್ ನೀಡುತ್ತದೆ ಒಂದನೆಯ ಆಪ್ಷನ್ ಫ್ರಾನ್ಸ್ ಎರಡನೇ ಆಪ್ಷನ್ ಯು ಎಸ್ ಮೂರನೆಯ ಆಪ್ಷನ್ ಯು ಕೆ ನಾಲ್ಕನೆಯ ಆಪ್ಷನ್ ನಾರ್ವೆ ಸರಿಯಾದ ಉತ್ತರ ಯು ಕೆ ಮೂರನೆಯ ಪ್ರಶ್ನೆ ಭಾರತೀಯ ಪರಮಾಣು ಕಾರ್ಯಕ್ರಮದ ಪಿತಾಮಹ ಎಂದು ಯಾರು ಪ್ರಸಿದ್ಧರಾಗಿದ್ದಾರೆ ಒಂದನೆಯ ಆಪ್ಷನ್ ಹುಮಿಜೆ ಬಾಬಾ ಎರಡನೇ ಆಪ್ಷನ್ ವಿಕ್ರಮ್ ಸಾರಾಭಾಯ್ ಮೂರನೆಯ ಆಪ್ಷನ್ ಸಿ ರಾಮನ್ ನಾಲ್ಕನೇ ಆಪ್ಷನ್ ವೆಂಕಟರಮಣ ರಾಧಾಕೃಷ್ಣನ್ ಸರಿ ಉತ್ತರ ಹೋಮಿ ಜೆ ಬಾಬಾ ನಾಲ್ಕನೆಯ ಪ್ರಶ್ನೆ ಸುಧಾ ಚಂದ್ರನ್ ಅವರು ಒಬ್ಬ ಪ್ರಸಿದ್ಧ ನಟಿ ಮತ್ತು ಒಬ್ಬ ನಿಪುಣ ಡ್ಯಾಶ್ ನೃತ್ಯಗಾರ್ತಿ ಒಂದನೆಯ ಆಪ್ಷನ್ ಕಥಕ್ಕಳಿ ಎರಡನೆಯ ಆಪ್ಷನ್ ಭರತನಾಟ್ಯ ಮೂರನೆಯ ಆಪ್ಷನ್ ಕುಚ್ಚಿಪುಡಿ ನಾಲ್ಕನೆಯ ಆಪ್ಷನ್ ಸತ್ರಿಯ ಸರಿ ಉತ್ತರ ಭರತನಾಟ್ಯ ಐದನೆಯ ಪ್ರಶ್ನೆ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತ ದೇವಿ ಅವರು ಈ ಕೆಳಗಿನ ಯಾವ ಸಂಗೀತ ವಾದ್ಯಗಳ ಪ್ರಸಿದ್ಧ ವಾದಕರು ಒಂದನೆಯ ಆಪ್ಷನ್ ಸುರುಬಹರ್ ಎರಡನೆಯ ಆಪ್ಷನ್ ಸರೋದ್ ಮೂರನೆಯ ಆಪ್ಷನ್ ಸಂತೂರ್ ನಾಲ್ಕನೆಯ ಆಪ್ಷನ್ ವೀಣಾ ಸರಿ ಉತ್ತರ ಸುರುಬಹರ್ ಆರನೆಯ ಪ್ರಶ್ನೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ವೈಯಕ್ತಿಕ ಚಿನ್ನದ ಪದಕವನ್ನು ಗೆದ್ದ ಮೊದಲ ಭಾರತೀಯ ಡ್ಯಾಶ್ ಒಂದನೆಯ ಆಪ್ಷನ್ ಲಿಯಾಂಡರ್ ಪೇಸ್ ಎರಡನೇ ಆಪ್ಷನ್ ಅಭಿನವ್ ಬಿಂದ್ರಾ ಮೂರನೆಯ ಆಪ್ಷನ್ ಸುಶೀಲ್ ಕುಮಾರ್ ನಾಲ್ಕನೇ ಆಪ್ಷನ್ ವಿಜಯ್ ಕುಮಾರ್ ಸರಿ ಉತ್ತರ ಅಭಿನವ್ ಬಿಂದ್ರಾ ಏಳನೆಯ ಪ್ರಶ್ನೆ ಹತ್ತೊಂಬತ್ತ ತೊಂಬತ್ತೆಂಟರಲ್ಲಿ ಆರ್ಥಿಕ ವಿಜ್ಞಾನದಲ್ಲಿ ನೊಬೆಲ್ ಸ್ಮಾರಕ ಪ್ರಶಸ್ತಿಯನ್ನು ಯಾವ ಭಾರತೀಯ ಅರ್ಥಶಾಸ್ತ್ರಜ್ಞರಿಗೆ ನೀಡಲಾಯಿತು ಒಂದನೆಯ ಆಪ್ಷನ್ ಅಮಿಯಾ ಕುಮಾರ್ ಬಾಕ್ಚಿ ಎರಡನೆಯ ಆಪ್ಷನ್ ಅಭಿಜಿತ್ ಬ್ಯಾನರ್ಜಿ ಮೂರನೆಯ ಆಪ್ಷನ್ ಅಮರ್ತ್ಯ ಸೇನಾ ನಾಲ್ಕನೇ ಆಪ್ಷನ್ ಅಮಿತ್ ಮಿತ್ರಾ ಸರಿ ಉತ್ತರ ಅಮರ್ತ್ಯ ಸೇನಾ ಎಂಟನೆಯ ಪ್ರಶ್ನೆ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬುರ್ಲಾಗ್ ರಾಷ್ಟ್ರೀಯತೆ ದೃಷ್ಟಿಯಿಂದ ಯಾವ ದೇಶದ ನಿವಾಸಿಯಾಗಿದ್ದರು ಒಂದನೆಯ ಆಪ್ಷನ್ ಸ್ಪ್ಯಾನಿಷ್ ಎರಡನೆಯ ಆಪ್ಷನ್ ಭಾರತೀಯ ಮೂರನೆಯ ಆಪ್ಷನ್ ಚೈನೀಸ್ ನಾಲ್ಕನೇ ಆಪ್ಷನ್ ಅಮೇರಿಕನ್ ಸರಿ ಉತ್ತರ ಅಮೇರಿಕನ್ ಒಂಬತ್ತನೆಯ ಪ್ರಶ್ನೆ ಡ್ಯಾಶ್ ಅನ್ನು ಲ್ಯಾಂಡ್ ಆಫ್ ಮಿಡ್ನೈಟ್ಸನ್ ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಎಂದು ಕರೆಯಲಾಗುತ್ತದೆ ಒಂದನೆಯ ಆಪ್ಷನ್ ಜಪಾನ್ ಎರಡನೆಯ ಆಪ್ಷನ್ ನಾರ್ವೆ ಮೂರನೆಯ ಆಪ್ಷನ್ ಸ್ವಿಟ್ಜರ್ಲೆಂಡ್ ನಾಲ್ಕನೆಯ ಆಪ್ಷನ್ ಇವುಗಳಲ್ಲಿ ಯಾವುದೂ ಇಲ್ಲ ಸರಿ ಉತ್ತರ ನಾರ್ವೆ ಹತ್ತನೆಯ ಪ್ರಶ್ನೆ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಈ ಕೆಳಗಿನ ಯಾವ ನಗರದಲ್ಲಿದೆ ಒಂದನೆಯ ಆಪ್ಷನ್ ಅಹಮದಾಬಾದ್ ಎರಡನೇ ಆಪ್ಷನ್ ಕಲ್ಕತ್ತಾ ಮೂರನೆಯ ಆಪ್ಷನ್ ಪೋರ್ಟ್ ಬ್ಲಿಯರ್ नालाक आपशन नवदेहली ना सरी उत्तर नवदेहली